ಜಿಲ್ಲೆಯ ಅರಣ್ಯ ಇಲಾಖೆ ಸಮುದ್ರ ತಟದಲ್ಲಿ ಸುರಕ್ಷತೆಯ ಜೊತೆಗೆ ಅರಣ್ಯೀಕರಣ ಮಾಡುವ ಯೋಜನೆಯನ್ನ ಆರಂಭಿಸಿದೆ ಕೂಳೂರು ತಣ್ಣೀರುಬಾವಿ ಮಾರ್ಗವಾಗಿ ಸಂಚರಿಸುವಾಗ ತಣ್ಣೀರುಬಾವಿ ಅರಣ್ಯ ಇಲಾಖೆಯ ಜಾಗದಲ್ಲಿ ಇದೀಗ ನಾಲ್ಕು ಸಾವಿರಕ್ಕೂ ಅಧಿಕ ಅಮೂಲ್ಯ ಗಿಡಗಳು ವೇಗವಾಗಿ ಬೆಳೆಯುತ್ತಿದೆ ನೂರಾರು ವರ್ಷ ಬದುಕಬಲ್ಲ ಅಶ್ವಥ ಹೊಳೆಹೊನ್ನೆ ಪೈಕೇಶಿಯ ಅತ್ತಿಯ ಗಿಡಗಳು ಇಲ್ಲಿ ರಾರಾಜಿಸುತ್ತಿವೆ ಈ ಹಿಂದೆ ನೆಟ್ಟಿದ್ದ ಗಾಳಿಮರಗಳು ಉರುಳಿ ಬೀಳುತ್ತಿದ್ದು ಇದೀಗ ಅದರ ಬದಲಾಗಿ ಬೇರೆಯೇ ಯೋಜನೆ ರೂಪಿಸಿ ಸಸಿಗಳನ್ನು ನೆಡಲಾಗಿದೆ ಸಾಲು ಸಾಲಾಗಿ ಅಶ್ವತ್ಥ ಮರ ಪೈಕೇಶಿಯಾ ಹೊಳೆಹೊನ್ನೆ ಅತ್ತಿ ಸಸಿ ನೆಡಲಾಗಿದೆ ಇಲಾಖೆಯು ಜತನದಿಂದ ನೋಡಿಕೊಳ್ಳುತ್ತಿರುವುದರಿಂದ ಹಸಿರಿನಿಂದ ನಳನಳಿಸಿ ಬೆಳೆಯುತ್ತಿದೆ ಈ ಹಿಂದೆ ಇದ್ದ ಗಾಳಿಮರಗಳು ಕೇವಲ ಭೂಸವೆತ ತಡೆಗಟ್ಟುವಲ್ಲಿ ಸಫಲವಾದರೆ ಇದೀಗ ವಿನೂತನ ಯೋಜನೆಯಿಂದ ಬೃಹತ್ ಮರಗಳ ಅರಣ್ಯ ಬೆಳೆಸುವ ಜೊತೆಗೆ ಸಮುದ್ರ ಕೊರೆತ ತಡೆಗಟ್ಟಲು ನವಿಲು ಸಹಿತ ವಿವಿಧ ಹಕ್ಕಿಗಳಿಗೆ ಈ ಮರಗಳು ಆಶ್ರಯ ತಾಣವಾಗಲಿದೆ ಈ ಹೊಸ ಯೋಜನೆ ಇದೀಗ ತಣ್ಣೀರು ಬಾವಿಯುದ್ದಕ್ಕೂ ಅಳವಡಿಸಿಕೊಳ್ಳಲಾಗಿದೆ ಬೃಹತ್ ಮರಗಳ ನಾಟಿಯಿಂದ ಈ ಭಾಗದಲ್ಲಿ ಇರುವ ಅರಣ್ಯ ಭೂಮಿಯನ್ನು ಒತ್ತುವರಿಯಾಗದಂತೆ ಉಳಿಸಿಕೊಳ್ಳುವುದರ ಜೊತೆಗೆ ದೀರ್ಘಕಾಲದ ಅರಣ್ಯ ಬೆಳೆಸುವ ಗುರಿಯನ್ನು ಹೊಂದಲಾಗಿದೆ ಸರ್ವಋತು ಅರಣ್ಯ ಯೋಜನೆ ರೂಪಿಸಿ ಅಮೂಲ್ಯ ಸಸಿಗಳನ್ನು ನೆಟ್ಟು ಬೆಳೆಸುತ್ತಿದೆ ಅರಣ್ಯ ಇಲಾಖೆ ಮುಂದಿನ ದಿನಗಳಲ್ಲಿ ತಣ್ಣೀರು ಬಾವಿ ಬೆಂಗ್ರೆ ಸಮುದ್ರ ಹಸಿರು ವಲಯದ ಜೊತೆಗೆ ಪ್ರಾಕೃತಿಕ ಸೌಂದರ್ಯವನ್ನು ವೀಕ್ಷಿಸುವ ಅವಕಾಶ ಪ್ರವಾಸಿಗರಿಗೆ ಲಭಿಸಲಿದೆ